ಬಿಜೆಪಿ ವಿರುದ್ಧ ಮತ್ತೆ ರೊಚ್ಚಿಗೆದ್ದ ಜನಾರ್ದನ ರೆಡ್ಡಿ ಹುಲಿ ಬೇಟೆಯಾಡಕ್ಕೆ ರೆಡಿಯಾದ್ರೆ ಪಕ್ಕಾ ಬೇಟೆಯಾಡುತ್ತೆ 12 ವರ್ಷ ಸುಮ್ಮನಿದ್ದೆ ಕೈಯಲ್ಲಿ ಏನು ಆಗಲ್ಲ ಅಂತಲ್ಲ ಜನಾರ್ದನ ರೆಡ್ಡಿ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ನಾವು ಕರ್ನಾಟಕ ಟಿವಿಯಲ್ಲಿ ಕಳೆದ 4-5 ದಿನಗಳ ಹಿಂದೆ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ನಡೆ ಬಗ್ಗೆ ಮಾತನಾಡಿದ್ವಿ ವಾಟ್ ನೆಕ್ಸ್ಟ್ ರೆಡ್ಡಿ ಏನು ಮಾಡ್ತಾರೆ ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಅವರು ಒಲವನ್ನ ತೋರಿಸಿದ್ದಾರೆ ಮತ್ತೆ ವಾಪಸ್ ರಾಜಕಾರಣಕ್ಕೆ ಬರಬೇಕು ಅಂತ ಆದರೆ ಎಲ್ಲಿಂದ ಹೇಗೆ ಯಾವ ಪಕ್ಷದಿಂದ ಈ ರೀತಿಯ ಗೊಂದಲಗಳು ಈಗಾಗಲೇ ರೆಡ್ಡಿ ಅವರನ್ನು ಕಾಡ್ತಾ ಇದ್ದಾವೆ ಸೋ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಡಲ್ವಾ ಅವರು ಬಿಜೆಪಿಯಿಂದ ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಕೇಳಿದರು ಗಂಗಾವತಿ ಆಗಿರ್ಬೋದು ಸಿಂಧನೂರು ಆಗಿರ್ಬೋದು ಟಿಕೆಟ್ ಕೇಳಿದ್ರಂತೆ ಆದರೆ ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ಏನು ಒಪ್ತಾ ಇಲ್ಲ ಯಾಕೋ ಜನಾರ್ದನ್ ರೆಡ್ಡಿ ವಿರುದ್ಧ ಬಿಜೆಪಿ ಇದ್ದಂತೆ ಕಾಣಿಸ್ತಾ ಇದೆ ರೆಡ್ಡಿಯನ್ನು ಮತ್ತೆ ಬಿಜೆಪಿಯಲ್ಲಿ ಆ್ಯಕ್ಟಿವ್ ಮಾಡೋದಕ್ಕೆ ಬಿಜೆಪಿಗರು ಒಪ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ ಈ ನಡುವೆ ರೆಡ್ಡಿ ಮತ್ತೆ ಆ ಒಂದು ಸಮಯದಲ್ಲಿ ಬೇಸರವನ್ನು ಹೊರ ಹಾಕಿದರು ಒಂದು ವಾರದ ಹಿಂದೆ ಬಿಜೆಪಿಯಲ್ಲಿ ಇದ್ದುಕೊಂಡೆ ನನ್ನ ಆಪ್ತರೆ ನನಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದರು ಅನ್ನೋ ಒಂದು ಮಾತನ್ನು ಹೇಳಿದರು ಜನಾರ್ದನ್ ರೆಡ್ಡಿ ಜೊತೆಗೆ ಕಾಂಗ್ರೆಸ್ಗರಿಗಿಂತಲೂ ಕೂಡ ಹೆಚ್ಚಾಗಿ ನನಗೆ ಕಾಟ ಕೊಟ್ಟಿದ್ದು ಬಿಜೆಪಿಯವರು ಇದು ಜನಾರ್ದನ್ ರೆಡ್ಡಿಯವರ ಮಾತು ಇದೀಗ ಮತ್ತಷ್ಟು ಮುಂದಕ್ಕೆ ಹೋಗಿದ್ದಾರೆ ಮತ್ತೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ 12 ವರ್ಷ ನಾನು ರಾಜಕಾರಣದಲ್ಲಿ ಇರಲಿಲ್ಲ 12 ವರ್ಷ ಸುಮ್ಮನೆ ಇದ್ದೆ ಅಂದರೆ ನನ್ನ ಕೈಯಲ್ಲಿ ಆಗಲ್ಲ ಅಥವಾ ನನ್ನ ಕೈಯಲ್ಲಿ ಆಗಲಿಲ್ಲ ಅಂತಲ್ಲ ಸಮಯ ಬರಲಿ ಎಲ್ಲದಕ್ಕೂ ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ ಒಂದು ವೇಳೆ ಹುಲಿ ಬೇಟೆಯಾಡೋಕ್ಕೆ ಏನಾದರೂ ನಿಂತರೆ ಬೇಟೆ ಆಡೇ ಆಡುತ್ತೆ ಬೇಟೆ ಆಡ್ದಿರಾ ಹುಲಿ ವಾಪಸ್ ಬರೋದೇ ಇಲ್ಲ ಅನ್ನೋ ಮಾತನ್ನು ಜನಾರ್ದನ್ ರೆಡ್ಡಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂದರೆ ತನ್ನನ್ನು ತಾನು ಹುಲಿ ಅಂತ ಇಲ್ಲಿ ರೆಡ್ಡಿ ಹೇಳ್ತಾ ಇದ್ದಾರೆ ಯಾರೋ ಒಬ್ಬ ಹುಡುಗ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಹುಲಿ ಫೋಟೋ ಇಟ್ಕೊಂಡಿದ್ದೆ ನನ್ನ ಫೋಟೋ ಜೊತೆ ಸೊ ಅದನ್ನು ನೋಡಿ ನನಗೀಗ ಅನಿಸ್ತಾ ಇದೆ ಹುಲಿ ಏನಾದರೂ ಬೇಟೆಗಿಳಿದ್ರೆ ಬೇಟೆ ಮಾಡೇ ಮಾಡುತ್ತೆ ಬೇಟೆ ಒಡೆದೇ ಒಡೆಯುತ್ತೆ ಬೇಟೆ ಹೊಡೆದಿರಾ ಬೇಟೆ ಮಾಡಿದಿರಾ ಹುಲಿ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನು ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಕಾಂಗ್ರೆಸ್ಸು ಅಥವಾ ಬಿಜೆಪಿ ಅನ್ನೋ ಪ್ರಶ್ನೆನೇ ಇಲ್ಲ ಬಳ್ಳಾರಿ ಜನರಿಗೆ ನಾನಂದರೆ ಇಷ್ಟ ನನಗೆ ಬಳ್ಳಾರಿ ಜನರ ಮೇಲೆ ಪ್ರೀತಿ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲಿ ಬಿಜೆಪಿಗೆ ಹೋಗ್ತೀನೋ ಮತ್ತೆ ಬಿಜೆಪಿಯಲ್ಲಿ ಆ್ಯಕ್ಟಿವ್ ಆಗ್ತೀನೋ ಅಥವಾ ಕಾಂಗ್ರೆಸ್ಗೆ ಹೋಗ್ತೀನೋ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ರೆಡ್ಡಿ ಅವರು ಕೊಡ್ತಾ ಇಲ್ಲ ನಾವು ಹಿಂದೆ ಕರ್ನಾಟಕ ಟಿವಿಯಲ್ಲಿ ಒಂದು ವಿಡಿಯೋ ಮಾಡಿದ್ವಿ ರೆಡ್ಡಿ ಅವರು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಬಹುದು ಅಥವಾ ಜಗನ್ ಪಾರ್ಟಿಯನ್ನು ರಾಜ್ಯದಲ್ಲಿ ಲಾಂಚ್ ಮಾಡಬಹುದು ಅಂತ ಆ ಒಂದು ತಯಾರಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಕಳೆದ 1.5 ವರ್ಷದಿಂದ ಬಳ್ಳಾರಿಯಲ್ಲಿದ್ದೀನಿ ಆದರೆ ಮನೆಯಿಂದ ಹೊರಗಡೆ ಬಂದಿರಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ಬಳ್ಳಾರಿಯ ರಾಜಕಾರಣದಲ್ಲಿ ನಾನು ಸಕ್ರಿಯರಾಗ್ತೇನೆ ಅನ್ನೋ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಹುಲಿಯನ್ನು ಮಾತನಾಡಿದ್ದಾರೆ ಹುಲಿ ಅಂತಾರೆ ಸೊ ಹೀಗೆ ಎಲ್ಲರಿಗೂ ಕೂಡ ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಜೊತೆಗೆ ನನ್ನ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು ಆದರೆ ನನ್ನ ತಾತಂದರು ರಾಜರಂತೆ ಬದುಕಿದವರು ಆ ಒಂದು ರಾಜರ ರಕ್ತ ನನ್ನಲ್ಲಿ ಕರಗತವಾಗಿದೆ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅನ್ನೋ ಒಂದು ಲೆಕ್ಕಾಚಾರವನ್ನು ಆಕ್ರೋಶದ ಮಾತುಗಳನ್ನ ರೆಡ್ಡಿ ಅವರು ಆಡ್ತಾ ಇದ್ದಾರೆ ಮತ್ತೊಂದು ಕಡೆ ನಾನು ಮಂತ್ರಿ ಆದಾಗ ರಾಜಕಾರಣದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾಗ ಹೆಲಿಕಾಪ್ಟರ್ ತಗೊಂಡ ಅಂತೆಲ್ಲ ತುಂಬ ಜನ ಮಾತನಾಡಿದ್ರು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಕಾರಲ್ಲಿ 7-8 ಗಂಟೆ ಬೇಕಾಗುತ್ತೆ ಸೊ ಅಷ್ಟು ಸಮಯ ವೇಸ್ಟು ನಾನು ಬಳ್ಳಾರಿ ಜನರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹೀಗಾಗಿನೇ ಹೆಲಿಕಾಪ್ಟರ್ ತಗೊಂಡು 2 ಗಂಟೆಯಲ್ಲಿ ಹೋಗಿ ಬರ್ತಾ ಇದೆ ಉಳಿದ ಟೈಮನ್ನು ಜನರಿಗಾಗಿ ಜನರಿಗೋಸ್ಕರ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ ತಪ್ಪ ಅನ್ನೋ ಒಂದು ಪ್ರಶ್ನೆಯನ್ನು ಬಳ್ಳಾರಿ ಜನರ ಮುಂದೆ ಇಟ್ಟಿದ್ದಾರೆ ಬಳ್ಳಾರಿ ಜನರೇ ನನಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಹಾರೈಕೆ ಬೇಕು ನಾನು ನಿಮಗಾಗಿದ್ದೇನೆ ಅನ್ನೋ ಒಂದು ಮಾತನ್ನು ಮತ್ತೆ ರೆಡ್ಡಿ ಗುಡುಗಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದರೆ ಈಗಾಗಲೇ ರೆಡ್ಡಿ JDS ಕಾಂಗ್ರೆಸ್ಗೆ BJPಗೆ ಯಾವ ಪಕ್ಷಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ BJPಯವರು ಸೈಲೆಂಟ್ ಆಗಿದ್ದಾರೆ ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ ಸೊ ನೋಡಬೇಕು ರೆಡ್ಡಿ ಅವರ ನಡೆ ಏನು ಕಾಂಗ್ರೆಸ್ಗೆ ಹೋಗ್ತಾರಾ ಕಾಂಗ್ರೆಸ್ ಅವ್ರು ಕಳ್ಕೊಳ್ತಾರಾ BJPಯಿಂದ ಮತ್ತೆ ಟಿಕೆಟ್ ಸಿಗುತ್ತಾ JDSಗೆ ಹೋಗ್ತಾರಾ ಸೊ 3 ಪಕ್ಷ ಇಲ್ಲ ಅಂದರೆ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ ಅಥವಾ ಜಗನ್ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಲಾಂಚ್ ಮಾಡ್ತಾರಾ ಸದ್ಯ ಈ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಶೀಘ್ರವೇ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಅನ್ನೋ ಒಂದು ಮಾತನ್ನು ಇನ್ನು 1.5 ತಿಂಗಳು ಕಾಯಿರಿ ಬಳ್ಳಾರಿಗೆ ಮರ್ತೇನೆ ರಾಜಕಾರಣದಲ್ಲಿ ಮತ್ತೆ ಬಳ್ಳಾರಿ ರಾಜಕಾರಣದಲ್ಲಿ ಏನನ್ನೋದನ್ನ ತೋರಿಸ್ತೇನೆ ಅನ್ನೋ ಮಾತನ್ನು ರೆಡ್ಡಿ ಹೇಳಿದ್ದಾರೆ ನೋಡೋಣ ಇನ್ನೊಂದು ತಿಂಗಳು ವೆಯ್ಟ್ ಮಾಡೋಣ ರೆಡ್ಡಿ ಅವರ ಆ ನಿಗೂಢ ನಡೆ ರಾಜಕೀಯ ನಡೆ ಏನನ್ನೋದನ್ನ ನಿಮಗೆ ತಿಳಿಸ್ತೀವಿ ಸೊ
ರೆಡ್ಡಿ ಅವರ ರಾಜಕೀಯ ನಡೆ ಅಥವಾ ರೆಡ್ಡಿ ಅವರ ಒಂದು ವೇಳೆ ಸಕ್ರಿಯವಾಗಿ ಆಕ್ಟಿವ್ ಆದರೆ ಬಿಜೆಪಿಗೆ ಮತ್ತಷ್ಟು ಸಂಕಷ್ಟ ಆಗುತ್ತಾ ಕಲ್ಯಾಣ ಕರ್ನಾಟಕದಲ್ಲಿ? ರೆಡ್ಡಿ ಅವರು ಯಾವ ಪಕ್ಷ ಸೇರಬೇಕು ಅಂತ ನೀವು ಬಯಸ್ತೀರಾ? ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.